ಬೆಳಗಾವಿ ಟಿಕೆಟ್ ಅನ್ನ ಪಡೆದುಕೊಂಡು ಈಗ ಅಧಿಕೃತವಾಗಿ ಏನು ಅಂತಂದ್ರೆ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ತೆರೆದ ವಾಹನದಲ್ಲಿ ತಾವು ನೋಡ್ತಾ ಇದ್ರಿ, BS ಯಡಿಯೂರಪ್ಪನವರ ಜೊತೆಗೆ ಬೆಳಗಾವಿಯಲ್ಲಿ ಬೃಹತ್ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ಸೊ ಈಗ ನಮ್ ಜೊತೆಗೆ ಮಾತಾಡ್ಲಿಕ್ಕೆ ಸ್ವತಃ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ರಾಜಕಾರಣಕ್ಕೆ ತಾವೇನು ಹೊಸಬ್ರಲ್ಲ, ಆದ್ರೆ ಬೆಳಗಾವಿಗೆ ಹೊಸಬ್ರು ಅಂತೇಳಿ ಬಹಳ ಚರ್ಚೆಗಳಾಗ್ತಾ ಇವೆ, ಏನ್ ಹೇಳ್ತೀರಿ? ನಾನು ಬೆಳಗಾವಿ, ನನ್ನ ಕರ್ಮಭೂಮಿ ಬೆಳಗಾವಿ. 33 ದಶಕ ಕಾಲ ನನ್ನ ಸಂಬಂಧ ಇದೆ. ಪಕ್ಷದ ಸಂಘಟನೆ ಮಾಡಿನಿ, ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಸ್ಪೀಕರ್ ಇದ್ದಾಗ ಸುವರ್ಣ ಸೌಧ ಅಡಿಗಲ್ಲು ಹಾಕಿದ್ದು, ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ನೇತೃತ್ವದಲ್ಲಿ ಸುವರ್ಣ ಸೌಧ ಕಟ್ಟುವಂತಹದ್ದಿರ್ಬೋದು. ಈ ಭಾಗದ ಅಭಿವೃದ್ಧಿಗೆ ಮತ್ತು ಸುರೇಶ್ ಅಂಗಡಿಯವರ ನೇತೃತ್ವದಲ್ಲಿ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳಿದ್ರು, ಬೆಳಗಾವಿಯಲ್ಲಿ ಒಳಗೆ ಬೆಂಕಿ ಏನು ಹತ್ತಿದೆ, ಆ ಬೆಂಕಿ ಆರೋಸಲ್ಲಿ ಎಲೆಕ್ಷನ್ ಮುಗಿದೋಗಿರುತ್ತೆ ಅಂತ. ಯಾವುದು ಬೆಳಗಾವಿಯಲ್ಲಿ ಏನ್ ಬೆಂಕಿ ಹತ್ತಿದೆ, ಬಂಡಾಯದ ಬೆಂಕಿ, ಅದು ಮುಗಿಯೋದ್ರೊಳಗೆ ಎಲೆಕ್ಷನ್ ಮುಗಿಯೋದು. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ರೆ ಇವತ್ತು ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಏನೊಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದು, ಪ್ರಚಾರ ಅದು ಪ್ರಾರಂಭ ಮಾಡಿದ್ದೇವೆ. ಇದೇ ರೀತಿ ಟೆಂಪೋ ಕೈಕೊಂಡು ಹೋಗಿ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತಗಳಂತ ಗೆಲ್ತೀವಿ. ಕಾರ್ಯಕರ್ತರಿಗೆ ಏನ್ ಕೇಳ್ಕೊಳ್ತಾರೆ? ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ, ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ. ಇವಿಷ್ಟು ಏನು ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇರುವಂತದ್ದು. ಸೊ ಕಾರ್ಯಕರ್ತರ ಒಗ್ಗಟ್ಟು ನನ್ನ ಕೈ ಹಿಡಿಯುತ್ತೆ, ಸೊ ನಾನು ಇಲ್ಲಿ ಎಲೆಕ್ಟ್ ಆಗ್ತೀನಿ, ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೋಮಜಿತ ಮಂಜುನಾಥ್ ಉಡೇದ್ ವಿಸ್ತಾರ ನ್ಯೂಸ್ ಬೆಳಗಾವಿ. ಬೆಳಗಾವಿ ಟಿಕೆಟ್ ಅನ್ನ ಪಡೆದುಕೊಂಡು ಈಗ ಅಧಿಕೃತವಾಗಿ ಏನು ಅಂತಂದ್ರೆ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ತೆರೆದ ವಾಹನದಲ್ಲಿ ತಾವು ನೋಡ್ತಾ ಇದ್ರಿ, BS ಯಡಿಯೂರಪ್ಪನವರ ಜೊತೆಗೆ ಬೆಳಗಾವಿಯಲ್ಲಿ ಬೃಹತ್ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ಸೊ ಈಗ ನಮ್ ಜೊತೆಗೆ ಮಾತಾಡ್ಲಿಕ್ಕೆ ಸ್ವತಃ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ರಾಜಕಾರಣಕ್ಕೆ ತಾವೇನು ಹೊಸಬ್ರಲ್ಲ, ಆದ್ರೆ ಬೆಳಗಾವಿಗೆ ಹೊಸಬ್ರು ಅಂತೇಳಿ ಬಹಳ ಚರ್ಚೆಗಳಾಗ್ತಾ ಇವೆ, ಏನ್ ಹೇಳ್ತೀರಿ? ನಾನು ಬೆಳಗಾವಿ, ನನ್ನ ಕರ್ಮಭೂಮಿ ಬೆಳಗಾವಿ. 33 ದಶಕ ಕಾಲ ನನ್ನ ಸಂಬಂಧ ಇದೆ. ಪಕ್ಷದ ಸಂಘಟನೆ ಮಾಡಿನಿ, ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಸ್ಪೀಕರ್ ಇದ್ದಾಗ ಸುವರ್ಣ ಸೌಧ ಅಡಿಗಲ್ಲು ಹಾಕಿದ್ದು, ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ನೇತೃತ್ವದಲ್ಲಿ ಸುವರ್ಣ ಸೌಧ ಕಟ್ಟುವಂತಹದ್ದಿರ್ಬೋದು. ಈ ಭಾಗದ ಅಭಿವೃದ್ಧಿಗೆ ಮತ್ತು ಸುರೇಶ್ ಅಂಗಡಿಯವರ ನೇತೃತ್ವದಲ್ಲಿ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳಿದ್ರು, ಬೆಳಗಾವಿಯಲ್ಲಿ ಒಳಗೆ ಬೆಂಕಿ ಏನ್ ಹತ್ತಿದೆ, ಆ ಬೆಂಕಿ ಆರೋಸಲ್ಲಿ ಎಲೆಕ್ಷನ್ ಮುಗಿದೋಗಿರುತ್ತೆ ಅಂತ. ಯಾವುದು ಬೆಳಗಾವಿಯಲ್ಲಿ ಏನ್ ಬೆಂಕಿ ಹತ್ತಿದೆ, ಬಂಡಾಯದ ಬೆಂಕಿ, ಅದು ಮುಗಿಯೋದ್ರೊಳಗೆ ಎಲೆಕ್ಷನ್ ಮುಗಿಯೋದು. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ರೆ ಇವತ್ತು ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಏನೊಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದು, ಪ್ರಚಾರ ಅದು ಪ್ರಾರಂಭ ಮಾಡಿದ್ದೇವೆ. ಇದೇ ರೀತಿ ಟೆಂಪೋ ಕೈಕೊಂಡು ಹೋಗಿ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತಗಳು ಅಂತ ಗೆಲ್ತೀವಿ. ಕಾರ್ಯಕರ್ತರಿಗೆ ಏನ್ ಕೇಳ್ಕೊಳ್ತಾರೆ? ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ, ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ. ಇವಿಷ್ಟು ಏನು ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇರುವಂತದ್ದು. ಸೊ ಕಾರ್ಯಕರ್ತರ ಒಗ್ಗಟ್ಟು ನನ್ನ ಕೈ ಹಿಡಿಯುತ್ತೆ, ಸೊ ನಾನು ಇಲ್ಲಿ ಎಲೆಕ್ಟ್ ಆಗ್ತೀನಿ, ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೋಮಜಿತ ಮಂಜುನಾಥ್ ಉಡೇದ್ ವಿಸ್ತಾರ ನ್ಯೂಸ್ ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.